ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಒಂದು ಇನ್ಸ್ಟೆಂಟ್ ಕ್ಯಾಬೇಜ್ ಪಲಾವ್ ರೆಸಿಪಿ ತೋರಿಸ್ಕೊಡ್ತೀನಿ. ಇವತ್ತು ನಾನು ಮಾಡ್ತಾ ಇರೋವಂಥ ಕ್ಯಾಬೇಜ್ ಬಂದುಬಿಟ್ಟು ಪರ್ಪಲ್ ಕಲರ್ದು. ನೀವು ಬೇಕಂದರೆ ವೈಟಲ್ಲಿ ಸಹ ಮಾಡ್ಕೋಬೋದು. ಅಷ್ಟೇ ಟೇಸ್ಟಿಯಾಗಿ ಸುಲಭವಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಇನ್ನೊಂದೇನೆಂದರೆ, ಈ ರೆಸಿಪಿಗೆ ಮೆಣಸಿನ್ಕಾಯಿನೇ ಯೂಸ್ ಮಾಡೋಲ್ಲ, ಖಾರದ ಪುಡಿನೂ ಯೂಸ್ ಮಾಡೋಲ್ಲ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಸ್ಟೌವ್ ಮೇಲೆ ಒಂದು ಕಡಾಯಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ನಕ್ಷತ್ರದ ಹೂವು, ಪಲಾವ್ ಎಲೆ, ಒಂದು ಕಾಲು ಟೀ ಸ್ಪೂನ್ ಸೋಮ್ಕಾಳು ಹಾಕ್ಕೊತ ಇದ್ದೀನಿ. ಎಣ್ಣೆ ಬದಲಾಗಿ ನೀವು ತುಪ್ಪ ಯೂಸ್ ಮಾಡ್ಕೋಬೋದು. ಅದೇ ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನು ಎಣ್ಣೆನ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು 5 ಗೋಡಂಬಿ ಹಾಕ್ಕೊತ ಇದ್ದೀನಿ. ಕೆಲವರು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಮಕ್ಕಳು, ಈ ಥರ ಅನ್ನದ ಜೊತೆಗೆ ಹಾಕಿದಾಗ ತಿನ್ಕೊತಾರೆ, ಯಾಕಂದರೆ ಫ್ರೈ ಆಗಿರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ. ಯಾಕಂದರೆ ಲಂಚ್ ಬಾಕ್ಸ್ ಅಂದಾಗ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋಕ್ಕಾಗುತ್ತೆ. ಅದೇ ನೀವು 3 ಜನ 4 ಜನಕ್ಕೆ ಮಾಡೋದಾದರೆ ನೀವು ಬೇಕಂದರೆ ಇದನ್ನು ಕುಕ್ಕರಲ್ಲಿ ಸಹ ಮಾಡ್ಕೋಬೋದು. ಆದರೆ ಇನ್ಸ್ಟೆಂಟ್ ಅದೇ ನಿಮಗೆ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ಒಂದು 2 ಟೇಬಲ್ ಸ್ಪೂನ್ ಪುದೀನಾನ ಹಾಕ್ಕೊತ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಅಥವಾ ನೀವು ಹಾಗೆ ಒಂದು 4-5 ಪುದೀನ ಎಳೆ ಇದ್ರೂ ಹಾಕ್ಕೊಬೋದು. ಒಗ್ಗರಣೆಯಲ್ಲಿ ಹಾಕಿದ್ರೆ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಇನ್ನೂ ನಿಮಗೆ ಡಿಫ್ರೆಂಟಾಗಿ ಬೇಕಂದರೆ ಬೇರೆ ಥರ ತರಕಾರಿನೂ ಯೂಸ್ ಮಾಡ್ಬೋದು. ಆದರೆ ನಾನು ಇವತ್ತು ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಕ್ಯಾರೆಟ್ನ ಈರುಳ್ಳಿ ಕಟ್ ಮಾಡ್ದಂಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ. ಯಾಕಂದರೆ ಸ್ವಲ್ಪ ಬೇಗನೇನು ಬೇಯುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದಾಗ. ಹಸಿ ಬಟಾಣಿ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ, ಸೊ ಬಟಾಣಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಪರ್ಪಲ್ ಕಲರ್ದು ಕ್ಯಾಬೇಜ್ ಹಾಕ್ಕೊತ ಇದ್ದೀನಿ. ಇದಿಲ್ಲ ಅಂದರೆ ನಾರ್ಮಲ್ ವೈಟಲ್ಲಿ ಕೂಡ ಮಾಡ್ಕೋಬೋದು. ಆಲ್ರೆಡಿ ನಾನು ವೈಟಲ್ಲಿ ಕೂಡ ನಿಮಗೆ ಕ್ಯಾಬೇಜ್ ರೈಸ್ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ರೈಸ್ ಐಟಮಲ್ಲಿ ತುಂಬಾ ಇದೆ ನನ್ನ ಚಾನಲಲ್ಲಿ. ಸೊ ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದರೆ ಈ ಕ್ಯಾಬೇಜಲ್ಲಿ ಏನಾಗುತ್ತೆ ಅಂದರೆ, ಸೊ ನಾವು ಉಪ್ಪು ಹಾಕಿಲ್ಲ ಅಂದ್ರೂ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಟೊಮೊಟೊವನ್ನು ಹಾಕ್ಕೊತ ಇದ್ದೀನಿ. ಟೊಮೊಟೊವನ್ನು ಹಾಕಿದ ಮೇಲೆ ಒಂದೇ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಸೊ ನೀವು ಕೇಳ್ಬೋದು, ಇದು ಮಕ್ಕಳಿಗೆ ಮಾಡೋದ್ರಿಂದ ನಾನು ಇವತ್ತು ಇದಕ್ಕೆ ಹಸಿಮೆಣಸಿನ್ಕಾಯಿ, ಖಾರದ ಪುಡಿ ಏನೂ ಯೂಸ್ ಮಾಡ್ತಾಯಿಲ್ಲ. ಆದ್ರೂ ನಿಮಗೆ ಸ್ಪೈಸಿಯಾಗಿ ಫ್ಲೇವರ್ಫುಲ್ ಆಗಿರುತ್ತೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ನೀವು ಅಕಸ್ಮಾತ್ ಮಕ್ಕಳಿಗಲ್ಲ ನಿಮಗೆ ಮಾಡ್ಕೊಳ್ಳೋದಾದರೆ ಇದನ್ನು ನೀವು ಒಂದು 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಇದು ಮಕ್ಕಳಿಗೆ ಕೊಡೋದ್ರಿಂದ ನಿಮಗೆ ಆ ಖಾರದ ಫ್ಲೇವರ್ ಮಾತ್ರ ಇರುತ್ತೆ, ಆದರೆ ಖಾರ ಜಾಸ್ತಿ ಇರೋದಿಲ್ಲ, ತಿನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದಕ್ಕೆ ನೋಡಿ, ಒಂದು 5 ನಿಮಿಷ ಆದಮೇಲೆ ನಾನು ಪಾತ್ರೆಯಲ್ಲಿ ಅನ್ನನ ಉದುರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಮಾಡಿದರೆ ಮುಂಚೆನೇ ಒಂದು ಪ್ಲೇಟಲ್ಲಿ ಹಾಕಿ ಆರೋದಕ್ಕೆ ಬಿಟ್ಟರೆ ಆವಾಗ ಅನ್ನ ಉದುರುದ್ರಾಗುತ್ತೆ. ಯಾಕಂದರೆ ಕುಕ್ಕರಲ್ಲಿ ಸ್ವಲ್ಪ ಗಂಜಿ ಬಸಿಯೋದಿಲ್ವಲ್ಲ, ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಅದೇ ನೀವು ಪಾತ್ರೆಯಲ್ಲಿ ಗಂಜಿ ಬಸ್ತಿ ಮಾಡಿದಾಗ ಅನ್ನ ಈ ಥರ ಉದುರುದ್ರಾಗಿ ಬರುತ್ತೆ. ಸೊ ಈ ಥರ ನೀವು ಪಾತ್ರೆಯಲ್ಲಿ ಮಾಡಿದಾಗ 2 ದಿವಸ ಇದ್ರೂ ಅನ್ನ ಕೆಡೋದಿಲ್ಲ. ಈ ಟಿಪ್ಸ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಅಥವಾ 1/2 ಟೀ ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಫ್ಲೇವರ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಈ ಗರಂ ಮಸಾಲೆ ಹಾಕೋದ್ರಿಂದನೂ ನಿಮಗೆ ಸ್ಪೈಸಿ ಫ್ಲೇವರ್ ಸಿಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈ ಚಕ್ಕೆ ಲವಂಗಲ್ಲಿ ಹಾಕಿದ್ದೀರಲ್ಲ ಅದರಲ್ಲಿ ನಿಮಗೆ ಖಾರದ ಘಾಟ್ ಇರುತ್ತಲ್ವ, ಆ ಫ್ಲೇವರ್ ಮಾತ್ರ ಇರುತ್ತೆ. ಸೊ ಮಕ್ಕಳು ಈಸಿಯಾಗಿ ನೀವು ತಿನ್ಕೋಬೋದು. ಯಾಕಂದರೆ ಸ್ಕೂಲಲ್ಲಿ ಮಕ್ಕಳಿಗೆ ಕೆಲವರು ಗೊತ್ತಾಗಲ್ಲ ಹಸಿಮೆಣಸಿನ್ಕಾಯೋ ತರಕಾರಿ ಅಂದ್ಕೊಂಡು ತಿನ್ನೋರು ಕೂಡ ಇರ್ತಾರೆ. ಸೊ ಅದಕ್ಕೋಸ್ಕರ ಇದೊಂದು ರೆಸಿಪಿ ಮಾಡಿದೆ. ಈಗ ಈ ಮಸಾಲೆಲ್ಲಿ ಹಾಕಿದ ಮೇಲೆ ಸಿಮ್ಮಲ್ಲೇ ಒಂದು 2 ನಿಮಿಷ ಬಿಡ್ತೀನಿ. ಒಂದು 2 ನಿಮಿಷ ಆದಮೇಲೆ ನೋಡೋಣ. ಸೊ ಕ್ಯಾಬೇಜ್ ಪಲಾವ್ ರೆಸಿಪಿ ರೆಡಿಯಾಗಿದೆ, ತುಂಬಾ ರುಚಿಯಾಗಿರುತ್ತೆ. ನಾನು ಕೇಳಿರೋಂಥ ಮತ್ತು ನಾನು ಹೇಳಿರೋಂಥ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿ ನೋಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ, ನೋಡೋದಕ್ಕೊಂದು ಕಲರ್ಫುಲ್ ಆಗಿರುತ್ತೆ. ಸೊ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಇಳಿಸ್ಕೊತೀನಿ. ಸೊ ಇದು ತಣ್ಣಗಾದಮೇಲೆ ನೀವು ಟಿಫನ್ ಬಾಕ್ಸಲ್ಲಿ ಹಾಕಿ, ಯಾವಾಗಷ್ಟೇ ಬಿಸಿ ಬಿಸಿ ಇರೋವಾಗ ಟಿಫಿನ್ ಬಾಕ್ಸ್ಗೆ ಹಾಕಕ್ಕೆ ಹೋಗಬೇಡಿ, ತಣ್ಣಗಾದಮೇಲೆ ಹಾಕಿ. ಸೊ ಇದ್ರ ಜೊತೆಗೆ ನಾನು ಮೊಸರು ಪಚ್ಚಡಿ ಕೂಡ ಹಾಕ್ಕೊತ ಇದ್ದೀನಿ. ಇದೊಂದು ಲಂಚ್ ಬಾಕ್ಸ್ ಮೆನು ಥರ ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ. ಸೊ ಈ ಥರ ನೀವು ಲಂಚ್ ಬಾಕ್ಸಲ್ಲಿ ಮೊಸರು ಪಚ್ಚಡಿ ಮತ್ತು ನಿಮಗಿಷ್ಟವಾದಂಥ ಫ್ರೂಟ್ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.